ಮಳೆಗಾಲದಲ್ಲಿ ಆಗುವಂತಹ ಅವಾಂತರಗಳನ್ನು ಎದುರಿಸಲಿಕ್ಕೆ ತುಮಕೂರು ಮಹಾನಗರ ಪಾಲಿಕೆ ಸಜ್ಜಾಗಿದೆ. ನಗರದ ಚರಂಡಿಗಳು ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಪಾಲಿಕೆ ಮುಂದಾಗಿದೆ. ಎಲ್ಲೂ ಕೂಡ ನೀರು ನಿಂತು ಪ್ರವಾಹದಂತಹ ಪರಿಸ್ಥಿತಿಗಳು ನಿರ್ಮಾಣವಾಗಬಾರದು. ಈ ಕಾರಣಕ್ಕಾಗಿ ಚರಂಡಿಗಳು ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಪಾಲಿಕೆ ಮುಂದಾಗಿದೆ. ರಾಜಕಾಲುವೆ ಚರಂಡಿಗಳಲ್ಲಿ ಹೂಳು ತೆಗೆದು ಕಸವನ್ನು ಕಟ್ಟಿಕೊಳ್ಳದಂತೆ ಮುಂಜಾಗ್ರತೆಯನ್ನು ಕೂಡ ವಹಿಸಲಾಗ್ತಾ ಇದೆ. ಎಷ್ಟೇ ಮಳೆ ಆದರೂ ಸರಾಗವಾಗಿ ನೀರು ಹರಿದು ಹೋಗಬೇಕು. ಆ ರೀತಿಯಲ್ಲಿ ಎಲ್ಲ ಕಸಗಳನ್ನು ಹೂಳುಗಳನ್ನು ತೆಗೆದು ಮುಂಜಾಗ್ರತೆಯನ್ನು ವಹಿಸಲಾಗ್ತಾ ಇದೆ. ಗಿಡಗಂಟಿಗಳನ್ನು ಕತ್ತರಿಸಿ ನೀರು ಸರಾಗವಾಗಿ ಹರಿಯುವಂತೆ ಇದೀಗ ಪಾಲಿಕೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ತುಮಕೂರು ನಗರದ ಹಲವೆಡೆ ಆರಂಭವಾಗಿದೆ ಸ್ವಚ್ಛತಾ ಕಾಮಗಾರಿ. ಕಳೆದ ವರ್ಷ ಸುರಿದಂತಹ ಮಳೆಗೆ ಚರಂಡಿ ನೀರು ಹಲವಾರು ಮನೆಗಳಿಗೆ ಸಾಕಷ್ಟು ಮನೆಗಳಿಗೆ ನುಗ್ಗಿತ್ತು. ಇದರಿಂದ ಸಾರ್ವಜನಿಕರು ಕೂಡ ಅಪಾರ ಸಮಸ್ಯೆಯನ್ನು ಎದುರಿಸಿದರು. ಈ ಹಿನ್ನೆಲೆಯಲ್ಲಿ ಮುಂಗಾರು ಆರಂಭಕ್ಕೂ ಮುನ್ನವೇ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದೀಗ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮೀಟಿಂಗ್ ಮಾಡಿದಾಗ ವೆರಿ ಅರ್ಜೆಂಟಾಗಿ ಮಳೆ ನೀರು ಏನು ಮಳೆ ಜಾಸ್ತಿ ಆದರೆ ಹಿಂದೆ ಏನು ತೊಂದರೆ ಅನುಭವಿಸಿದ್ವೋ ಆ ತೊಂದರೆ ಮತ್ತೆ ಆಗಬಾರ್ದು ಅಂತೇಳಿ ಇಮ್ಮಿಡಿಯೇಟ್ ತುರ್ತು ಸಭೆ ಕರೆದು ಇದೆಲ್ಲ ರಾಜಗಾಲು ಒತ್ತುವರಿ ತೆರವುಗೊಳಿಸ್ಬೇಕಂತ ಇದೆ. ಈ ನಮ್ಮ ವಾರ್ಡ್ ವ್ಯಾಪ್ತಿಗೆ ಬರೋದ್ರಿಂದ ನೋಡಿ ಸಪ್ತಗಿರಿ ಬಡಾವಣೆ, ಉಪ್ಪಾರಳ್ಳಿ ಮತ್ತು ಇದು ಏನು ಚನ್ನಬಸವೇಶ್ವರ ಬಡಾವಣೆಯಿಂದ ಏನು ನೀರಿಲ್ಲಿ ಮಳ್ಳೂರು ದಿಣ್ಣೆಯಿಂದ ಬರ್ತಾಯಿದೆ. ಆ ನೀರೆಲ್ಲ ಇಲ್ಲಿ ಬಂದು ಸ್ಟಾಕ್ ಆಗಿ ಓವರ್ ಫ್ಲೋ ಆಗ್ತಾಯಿತ್ತು ಎಲ್ಲ ಪ್ಲಾಸ್ಟಿಕ್ ಎಲ್ಲ. ಇದನ್ನು ರಾಜಗಾಲುವೆ ಏನು ಗಾರಸೈನ್ ಕಟ್ಟೆ ತುಂಬಿ ಕೆರೆ ಈಗ ಇನ್ನೇನೇನು ಒಂದು ಅರಡಿ ಇರ್ಬೋದು, ಆ ಕೆರೆ ನೀರು ತುಂಬಿದ್ರೆ ಇವಾಗ ನೆಕ್ಸ್ಟು ಮುಂದೆ ದೊಡ್ಡ ಅವಾಂತರ ಆಗೋದು ಬೇಡ ಅಂತೇಳಿ ಇದೆಲ್ಲ ಮಾರ್ಕ್ ಮಾಡಿ ಇವಾಗ ಒತ್ತುವರಿ ತೆರವುಗೊಳಿಸ್ತಾ ಇದ್ದೀವಿ. ಇದು ಸೀದಾ ಸರಾಗವಾಗಿ ಮಳ್ಳೂರು ಕೆರೆಗೆ ನೀರು ಹೋಗುತ್ತೆ. ಯಾಕಂದರೆ ಮುಂದೆ ಎಲ್ಲ ಹಿಂದೆ ಲೇಔಟ್ ನಿರ್ಮಾಣ ಮಾಡೋರೆಲ್ಲ ಎಲ್ಲ ಮಣ್ಣು ಫಿಲ್ ಮಾಡಿ ಲ್ಯಾಂಡ್ ಫಿಲ್ ಮಾಡಿ ತೊಂದರೆ ಆಗಿತ್ತು. ಇದು ಮುಂದೆ ಆಗಬಾರ್ದು ಅಂತ ಇದನ್ನು ಕಾಮಗಾರಿ ಶುರು ಮಾಡಿ. ಒತ್ತುವರಿ ತೆರವು ಅಲ್ಲ ಇದು, ಇವಾಗ ನಮ್ದು ಇರೋ ರಾಜಕಾಲುವೆಯಲ್ಲಿ ಕಳೆದ 2 ವರ್ಷದಿಂದ ಏನು ತುಮಕೂರು ನಗರದಲ್ಲಿ ಭಾರಿ ಮಳೆ ಬಂದಿತ್ತು. ಆ ಇದರಲ್ಲಿ ಭಾಳಷ್ಟು ಹೂಳು ತುಂಬಿಕೊಂಡಿರುವಂತ ಇದು. ಲಾಸ್ಟ್ ಟೈಮ್ ಎಲ್ಲ ಬರೀ ಏನು ನೀರು ಹೋಗೋದಕ್ಕೆ ಇದು ಮಾಡಿದ್ರು ಅದನ್ನಷ್ಟೇ ಮಾಡಿದ್ರು. ಇವಾಗ ಸ್ವಲ್ಪ ಇಂಡೆಪ್ತ್ ಹೋಗಿ ಹೂಳು ಮತ್ತು ಕಸಗಂಟೆಗಳದೆಲ್ಲ ಗಿಡಗಂಟೆಗಳನ್ನೆಲ್ಲ ತೆಗೆದು ನಾವು ಹಾಕ್ತಾ ಇದ್ದೀವಿ. ಇವಾಗ ನಮ್ದು ಇನ್ನೂ ಸರ್ವೆ ಆಗ್ತಾ ಇದೆ ರಾಜಕಾಲುವೆಗಳದ್ದು, ಯಾವ್ದ್ಯಾವ್ದು ಒತ್ತುವರಿ ಇದೆ ಯಾವ್ದ್ಯಾವ್ದು ಒತ್ತುವರಿ ಇಲ್ಲ ಅಂತ. ಬಹುಶಃ ಇನ್ನು 1-1.5 ತಿಂಗಳಲ್ಲಿ ನಮಗೆ ಸರ್ವೆ ರಿಪೋರ್ಟ್ ಬರುತ್ತೆ. ಆ ಸರ್ವೆ ರಿಪೋರ್ಟ್ ನಂತರದನ್ನೇ ಗೊತ್ತಾಗುತ್ತೆ ಎಷ್ಟು ಒತ್ತುವರಿ ಯಾವ್ದ್ಯಾವ್ದಾಗಿದೆ ಅಂತ. ಬಟ್ ಇವಾಗ ನೀವು ನೋಡಿದ್ರೆ ಇದು ರಾಜಕಾಲುವೆ ಬಿಡ್ತು ಕಡಿಮೆನೇ ಇದೆ, ರಾಜಕಾಲುವೆ ಬಿಡ್ತು ಕಡಿಮೆನೇ ಇದೆ. ಸೊ ರಾಜಕಾಲುವೆ ಬಿಡ್ತು ಇಲ್ಲಿ ಒತ್ತುವರಿ ಕಣ್ಣೋಟಕ್ಕಂತೂ ಕಾಣ್ತಾ ಇದೆ. ಬಟ್ ಯಾವಾಗ ನಮಗೆ ಸರ್ವೆ ರಿಪೋರ್ಟ್ ಒರಿಜಿನಲ್ಲಿ ಬರುತ್ತೆ ಆವಾಗ ನಮ್ಮದು ಪೂರ್ತಿ ಇದರಲ್ಲಿ ಬರುತ್ತೆ. ಇದು ಬಹುಶಃ ನಮ್ಮ ಕಾರ್ಪೊರೇಟರ್ ಅವರಿಗೆ ಇನ್ನೂ ಐಡಿಯಾ ಇರುತ್ತೆ ಮುಂಚಿಂದನೂ ಯಾವ ರೀತಿ ಇದಿತ್ತು ಅಂತ. ಇದು ಬರೀ ನಮ್ಮ ಏನು ಇವಾಗಿನ ಮಳೆಗಾಲದಲ್ಲಿ ಅಂತ ನಾವು 13 ಪ್ಯಾಕೇಜ್ ಮಾಡಿದ್ವಿ. ಆ 13 ಪ್ಯಾಕೇಜಲ್ಲಿ ಇವಾಗಲೇ 10 ಪ್ಯಾಕೇಜಲ್ಲಿ ನಮ್ಮದು ವರ್ಕ್ ಆರ್ಡರ್ ಕೊಡೋ ಹಂತಕ್ಕೆ ಬಂದಿದೆ. ಇನ್ನು 3 ಪ್ಯಾಕೇಜ್ ಏನಿದೆ ಅದು ಯಾರು ಭಾಗವಹಿಸಲೇ ಇರೋದ್ರಿಂದ ಟೆಂಡರು ಅದನ್ನು ರೀಕಾಲ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗಿದೆ? 14ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಆ 3 ಪ್ಯಾಕೇಜ್ನು ಕೂಡ ನಾವು ಬೇಗ ಇದು ಮಾಡ್ತೀವಿ. ಒಟ್ಟಿನಲ್ಲಿ ತುಮಕೂರು ನಗರದಲ್ಲಿ ಈ ಸಲ ಎಷ್ಟೇ ಭಾರಿ ಮಳೆ ಆದ್ರೂ ಕೂಡ ಸಾಮಾನ್ಯ ಜನತೆಗೆ ಆಗಲಿ ಅಥವಾ ನಮ್ಮ ಏನೇ ಇದರಲ್ಲಿ ಇದಾಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಹಿಂದಿನ ಒಂದು ತುರ್ತು ಸಭೆಯಲ್ಲಿ ಎಲ್ಲ ಕಾರ್ಪೊರೇಟರ್ಸು ಸೇರಿ ಪೂಜ್ಯ ಮಹಾಪೌರರು ಎಲ್ಲ ಸೇರಿಬಿಟ್ಟು ಒಂದೇ ಒಂದು ನಿರ್ಧಾರ ತೊಗೊಂಡು ಅದು ಎಲ್ಲ ಒಂದು ರಾಜಕಾಲುವೆ ಏನಿದೆ ಅದು ಕಾಮಗಾರಿಗಳು ತೊಗೋಬೇಕು ಅಂತ. ಕೆಲವೊಂದು ಕಡೆ ಎಲ್ಲ ಬರೀ ಹೂಳೆತ್ತಂತ ತೊಗೊಂಡಿದ್ದೀವಿ, ಕೆಲವೊಂದು ಕಡೆ ಸ್ವಲ್ಪ ಪಿಚ್ಚಿಂಗ್ ಮಾಡುವಂಥದ್ದನ್ನು ತೊಗೊಂಡಿದ್ದೀವಿ, ಕೆಲವೊಂದು ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಕಲ್ವರ್ಟ್ಸ್ಗಳು ಕೂಡ ತೊಗೊಂಡಿದ್ದೀವಿ. ಅದೆಲ್ಲದನ್ನು ಒಟ್ಟಿನಲ್ಲಿ ನೀರು ಸರಾಗವಾಗಿ ಹೋಗೋದಕ್ಕೆ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಇದೆ ಅದೆಲ್ಲದನ್ನು ಕೂಡ ಮಾಡ್ತಾ ಇದ್ದೀವಿ. ಈಗ ಅದೇನೆ ತೆರವುಗೊಳಿಸೋದು ಅನ್ನೋದಕ್ಕಿಂತ ಈಗ ರಾಜಕಾಲುವೆ ಕಿಲೋಮೀಟರ್ದೇ ಪೂರ್ತಿ ಕ್ಲೀನಿಂಗ್ ಎಷ್ಟಾಗುತ್ತೆ ಅಂದಾಜು?
ಒಂದು 35 ಕಿಲೋಮೀಟರ್ ಆಗುತ್ತೆ ಈವನ್ ಟೋಟಲ್ ನಾವು ಇವಾಗ ಕಾಮಗಾರಿಯಲ್ಲಿ ತಗೊಂಡಿರೋದು ಪ್ಲಸ್ ನಮ್ಮ ಪೌರ ಕಾರ್ಮಿಕರಿಂದನೂ ಕೂಡ ಕೆಲವೊಂದು ಸಣ್ಣ ಸಣ್ಣ ಈ ಕಾಲುವೆಗಳು ಏನಿರುತ್ತೆ ಏನು ಸಬ್ ಕಾಲುವೆಗಳು ಅಂತ ಹೇಳ್ತೀವಿ ಅದೆಲ್ಲ ನಮ್ಮದೇ ಜೆ ಸಿ ಬಿ ಬಳಸಿ